ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನಾಳೆ ನಡೆಯುವ ಪಿ ಎಸ್ ಸಿ ಎಕ್ಸಾಮು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೆ ಎಸ್ ಪ್ರೀನ್ ಮೊರೋ ಪರೀಕ್ಷೆ ಅದರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಕ್ರಮ ತಡೆಗೆ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ಜಾಮರ್ ಕೂಡ ಅಳವಡಿಸ್ತಾ ಇದ್ದಾರೆ ನಾನೂರ ಎರಡು ಹುದ್ದೆ ಎಕ್ಸಾಮ್ ನಾಳೆ ನಿಮಗೆ ಗೊತ್ತಿರೋರಾಗಿ ಪಿ ಎಸ್ ಎ ಪರೀಕ್ಷೆ ಕೂಡ ಆಗಿದೆ ಇಲ್ಲಿ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಏನಂದರೆ ಸ್ಟ್ರಿಕ್ಟ್ ಇರುತ್ತೆ ಮತ್ತೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲೂ ಎನ್ ಐ ಐ ಐ ಐ ವೈದ್ಯರು ಇದ್ದಾರೆ ಯಾಕಂದ್ರೆ ಕೆಲವೊಬ್ರು ಕಿವಿಗೆ ಎಲೆಕ್ಟ್ರಾನಿಕ್ ಡಿವೈಸ್ ಹಾಕೋ ಬರ್ತಾರೆ ಅದನ್ನು ರೆಕಗ್ನೈಸೇಷನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅವರನ್ನು ಇಟ್ಟಿದ್ದಾರೆ ಅವರು ಡೆಟೆಕ್ಟ್ ಮಾಡ್ತಾರೆ ಆ ರೀತಿ ಏನಾದ್ರು ಇದಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಕಟ್ಟೂರು ನಿಟ್ಟಿನ ಕ್ರಮವಾಗಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ನಿಮಗೆ ನಡೀತದೆ ಪರೀಕ್ಷೆ ಎ ಬಂದ್ಬಿಟ್ಟು ಸಿದ್ಧತೆ ಮಾಡ್ಕೊಂಡಿದೆ ಬೆಂಗಳೂರು ವಿಜಯಪುರ ಶಿವಮೊಗ್ಗ ಕಲಬುರಗಿ ದಾ ಧಾರವಾಡ ದಾವಣಗೆರೆ ನಗರದಲ್ಲಿ ನೂರ ಅರವತ್ತ್ ಮೂರು ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಂದಿ ಸೇರಿ ಒಟ್ಟು ಬಂದ್ಬಿಟ್ಟು ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಮಂದಿ ಪರೀಕ್ಷೆ ಬರಲು ಆರ್ಹರಿದ್ದಾರೆ ಅಂತ ಹೇಳಿದ್ದಾರೆ ಪರೀಕ್ಷೆ ಆರಂಭಕ್ಕೆ ಅರ್ಧ ಗಂಟೆ ಮೊದಲು ಕಡ್ಡಾಯವಾಗಿ ಹಾಜರಾಗಿರಬೇಕಾಗತ್ತೆ ಅದೇ ರೀತಿ ವಸ್ ಹೊಸ ಸಮಿತಿ ನಡೀತಾ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ವೆಬ್ ವೆಬ್ ಮುಖಾಂತರ ಪ್ರತಿ ಪರೀಕ್ಷಾ ಕೂಡ ನೋಡ್ತೀವಿ ಅಂತ ಹೇಳಿದಾರೆ ಪ್ರತಿ ಕೇಂದ್ರದೊಳಗೆ ಜಾಮರ್ ಕೂಡ ಅಳವಡಿಸ್ತೀವಿ ಬ್ಲೂಟೂತ್ ಸೇರಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳು ನಿರ್ವಹಣೆ ಮಾಡ್ ಮಾಡದ ರೀತಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಕಮೆಂಡ್ ಸೆಂಟರ್ ಒಂದು ಕಮ್ಯಾಂಡ್ ಸೆಂಟರ್ ಅಂತೇಳಿ ಇದನ್ನು ಮಾಡಿದ್ದಾರೆ ಇಲ್ಲಿ ಅಂದರೆ ಕೆ ಎ ಆಫೀಸ್ ಬೆಂಗಳೂರಲ್ಲಿ ಇರುತ್ತಂತೆ ಅದರಿಂದ ನಾವು ಎಲ್ಲ ಕಡೆ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಎಲ್ಲ ಕೇಂದ್ರಗಳು ಅಕ್ಸೆಸ್ ಮಾಡೋಕೆ ಗೊತ್ತಿಲ್ಲ ಬಟ್ ಮಾಡ್ಬೋದು ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಕೊಠಡಿ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸ್ಪೀಕರ್ ಆಗಿರ್ಬೋದು ಆ ಬಂಡಲ್ ತರೆಯೋದು ಎಲ್ಲ ಕಡೆ ವೆಬ್ ಇರುತ್ತೆ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಸಂದರ್ಭದಲ್ಲಿ ಅವರ ಬೆರಳಚ್ಚು ಅವ್ರದ್ದು ಫಿಂಗರ್ ಪ್ರಿಂಟ್ ಮತ್ತು ಚಿತ್ರ ತೆಗೆದುಕೊಂಡೆ ಅವರು ಮಾಡಬೇಕಾಗುತ್ತೆ ಹೊಂದಾಣಿಕೆ ಮಾಡಿ ಲಿಂಕ್ ಮಾಡಿರ್ತೀವಿ ಅವರು ಅಪ್ಲಿಕೇಶನ್ ಹಾಕ್ತಿದ್ರು ಫಿಂಗರ್ ಪ್ರಿಂಟ್ ಅದೇ ರೀತಿ ಅವರು ಅರ್ಜಿ ಹಾಕಿದ್ದಾರೆ ಅನ್ನೋ ಫಿಂಗರ್ ಪ್ರಿಂಟ್ ಎರಡು ಕೂಡ ಮೈನ್ ಆಗಿ ಮ್ಯಾಚ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಅವರ ಫೋಟೋ ಕೂಡ ಆನ್ಲೈನಲ್ಲಿ ಹೊಂದಾಣಿಕೆ ವ್ಯವಸ್ಥೆ ಇರುತ್ತೆ ಈ ಹೀಗೆ ಹೀಗೆ ಮಾಡೋದ್ರಿಂದ ಯಾರ್ಯಾರು ಬಂದು ಪರೀಕ್ಷೆ ಬರೋದು ತಪ್ಪುತ್ತೆ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ಮಾಡಿಕೊಂಡು ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಒಂದು ಸ್ಟ್ರಿಕ್ಟ್ ಇರುತ್ತೆ ವೆಬ್ಕಾಸ್ಟಿಂಗ್ ಇರುತ್ತೆ ಫಿಂಗರ್ ಪ್ರಿಂಟ್ ಬಂದ್ಬಿಟ್ಟು ಅದೇ ರೀತಿ ಫೇಸ್ ಎಲ್ಲ ರೆಕನೇಷನ್ ಇರುತ್ತೆ ಯಾರ್ಯಾರೋ ಪರೀಕ್ಷೆ ಬರೋಕ್ ಆಗೋದಿಲ್ಲ ಅದೇ ರೀತಿ ಜಾಮರ್ ಎಲ್ಲ ಅಳವಡಿಸಿರ್ತಾರೆ ಬೇರೆಯವರು ಯಾರೋ ಬಂದು ಪರೀಕ್ಷೆ ಬರೋದ್ರೆ ಅದು ಕೂಡ ಗೊತ್ತಾಗುತ್ತೆ ಈ ರೀತಿ ಸ್ಟ್ರಿಕ್ಟ್ ಆಗಿ ಕೂಡ ಮಾಡಿದ್ದಾರೆ ಪ್ರತಿಯೊಂದು ಸೆಂಟರ್ ಗೆ ಡಾಕ್ಟರ್ ಕೂಡ ಇರ್ತಾರೆ ಅಂತ ಯಾಕಂದ್ರೆ ಬ್ಲೂಟೂತ್ ಡಿವೈಸ್ ಅನ್ನೋದು ಇದ್ರೆ ಅದನ್ನ ಕಂಡು ಹಿಡಿಯೋದಕ್ಕೆ ಐ ಎನ್ ಟಿ ವೈದ್ಯರು ಕೂಡ ನಿಯೋಜನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ರಿಲೇಟೆಡ್ ನಾಳೆ ನಡೆಯುವ ನಾನ್ನೂರ ಎರಡು ಪಿ ಎಸ್ ನೇಮಕಾತಿ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೆ ಎಸ್ ಪ್ರಿಲಿಮ್ಸ್ ಮರು ಪರೀಕ್ಷೆ ನಡೆಯುತ್ತದೆ ನಡೀತದೆ ಎಜುಕೇಟೆಡ್ ಪ್ರೊಫೆಷನಲ್ ಗ್ರೂಪ್ ಒನ್ ಮತ್ತು ಬಿ ಹಂಧದ ಮುನ್ನೂರ ಎಂಬತ್ತೆಗಳಿಗೆ ಪೂರ್ವಭಾವಿ ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಯಾಗಿದೆ ಐದು ದಿನಕ್ಕೂ ಈ ತರ ಯಾವುದೇ ಪರೀಕ್ಷೆ ನಿಗದಿ ಆದರೂ ಕೂಡ ಅದನ್ನು ಪರಿಶೀಲನೆ ಮಾಡ್ತೀವಿ ಅದರ ಆದೇಶ ಹೊರಡಿಸಿದ ಬಳಿಕ ಪರೀಕ್ಷೆಗಳ ನಿಗದಿಯಾದಲ್ಲಿ ಅದಕ್ಕೆ ನಾವು ಇಲ್ಲ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮುಂದೂಡುವುದಿಲ್ಲ ಅಂತೇಳಿ ಕೆ ಪಿ ಎಸ್ ಅವರು ಹೇಳಿದ್ದಾರೆ ಈ ರೀತಿ ನೀವು ಹೇಳಿದ್ರೆ ಆಗೋದಿಲ್ಲ ಬೇರೆ ಪರೀಕ್ಷೆಗಳ ಬಂದ್ರು ಅದನ್ನ ಮುಂದೂಡಬೇಕಾಗುತ್ತೆ ನೀವು ಈ ರೀತಿ ಸುಮ್ಮ ಸುಮ್ಮನೆ ಬೇರೆ ಪರೀಕ್ಷೆ ಬಂದರೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಕ್ ಆಗೋದಿಲ್ಲ ವಿದ್ಯಾರ್ಥಿಗಳು ಎರಡು ಎರಡು ಪರೀಕ್ಷೆ ಟೈಮ್ ಬರಕ್ ಆಗುತ್ತಾ ನೀವೇ ಬೇಕಾಬಿಟ್ಟು ರೀತಿ ಅಂದ್ರೆ ಆಗೋದಿಲ್ಲ ತಿದ್ದುಪಡಿ ಮಾಡಿದ್ದಾರೆ ಆಗಸ್ಟ್ ಸಾರಿ ಅಕ್ಟೋಬರ್ ಇಪ್ಪತ್ತೆರಡರ ನಡೆದಿದ್ದ ಪರೀಕ್ಷೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಅಭ್ಯರ್ಥಿಗಳು ಹಾಜರಾಗಿದ್ದರು ಪತ್ರಿಕೆ ಒಂದರಲ್ಲಿ ಇಪ್ಪತ್ತೆಂಟು ಪತ್ರಿಕೆ ಎರಡರಲ್ಲಿ ಇಪ್ಪತ್ತೊಂಬತ್ತು ಪರೀಕ್ಷೆಗಳು ಸೇರಿ ಒಟ್ಟು ಐವತ್ತೇಳು ಪ್ರಶ್ನೆಗಳ ಭಾಷಾಂತರದಲ್ಲಿ ತಪ್ಪಾಗಿತ್ತು ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಎರಡರಂದು ಮರು ಪರೀಕ್ಷೆ ನಿರ್ಧಾರ ಕಡೆ ಮಾಡಿದ್ರು ಅದನ್ನು ಪೂರ್ವಭಾವಿ ಮರು ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮಾಡಿದ್ದಾರೆ ಆ ದಿನಾಂಕದಲ್ಲಿ ಬೇರೆ ಯಾವ್ದಾದ್ರು ಎಕ್ಸಾಮ್ ಇದ್ರೆ ನಾವು ಕಾರಣರಲಿಲ್ಲ ಅಂತ ಹೇಳಿದ್ದಾರೆ ಬಟ್ ನೀವು ಕಾರಣರಾಗ್ತೀರಾ ತಾರ